ಬಳಿ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇದ್ದಿದ್ರೆ, ಬಿಜೆಪಿಗೆ ಬದ್ಧತೆ ಇದ್ದಿದ್ರೆ, ಬಿಜೆಪಿ ರಾಮ ಮಂದಿರ ಕಟ್ಟಲೇಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರೆ ನಾಲ್ಕೂವರೆ ವರ್ಷಗಳಿಂದ ಸುಮ್ಮನಿರ್ತಿರ್ಲಿಲ್ಲ ಅವರು. ನಾಲ್ಕೂವರೆ ವರ್ಷಗಳ ಮುಂಚೆ ಬಂದ ಅಧಿಕಾರಕ್ಕೆ ಬಂದ ಮೊದಲ 6 ತಿಂಗಳಲ್ಲೇ ಅವರು ಸುಗ್ರೀವಾಜ್ಞೆ ತಂದು ಈ 4.5 ವರ್ಷಗಳಲ್ಲಿ ಕಾನೂನು ಮಾಡಿ ಅವರು ಅದನ್ನ ಕಟ್ಟಿ ಬಿಡ್ತಾ ಇದ್ರು. ಅವರಿಗೆ ಬಿಜೆಪಿಗೆ ಇದೊಂದು ರಾಜಕೀಯ ದಾಳ ರಾಮ ಮಂದಿರ. ನಿಮ್ಮ ನಿಲುವು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅದರ ಪರವಾಗಿರುತ್ತೋ ಆ ಸಮಯದಲ್ಲಿ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನ ತೆಗೆದುಕೊಂಡು ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಚರ್ಚೆಗೆ ಬಂದಾಗ ತೀರ್ಮಾನವನ್ನ ಹೇಳ್ತಾರೆ. ಆದರೆ ನಾವು ಈ ತಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಆದ್ರೆ ಬಿಜೆಪಿಗೆ ಏನಾದ್ರು ಒಂದು ನಿಜವಾಗ್ಲೂ ದೈತಿಕತೆ ಇದೆ, ಯಾಕಂದ್ರೆ 10 ವರ್ಷ ಇದ್ದಾರೆ, 11 ವರ್ಷ ಆಳ್ವಿಕೆ ಮಾಡಿದ್ದಾರೆ ಅವರು ಆಲ್ರೆಡಿ. ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥದ್ದು ನಿಮ್ಮ ಹಳೆ ಪಿಟೀಲಾಯ್ತು ನಟರಾಜಗೌಡ್ರೆ. 1994ರಲ್ಲಿ ನರಸಿಂಹರಾಯರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕೇಂದ್ರ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸುತ್ತೆ. ಒಂದು ವೇಳೆ ಬಾಬರಿ ಮಸೀದಿಯ ಕೆಳಗಡೆ ಮಂದಿರ ಇದ್ದದ್ದು ಸಾಬೀತಾದರೆ, ಮಂದಿರವನ್ನೇ ಕೆಡವಿ ಮಸೀದಿ ಕಟ್ಟಿರೋದು ಸಾಬೀತಾದ್ರೆ ಅಷ್ಟು ಜಾಗವನ್ನ ಹಿಂದೂಗಳಿಗೆ ಕೊಡ್ತೀವಿ ಅಂತ ಆ ವಾಗ್ದಾನದ ಕಥೆಯೆಲ್ಲ ಏನಾಯ್ತು? ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಬೇಕಲ್ಲ ಅಜಿತ್. ಯಾವುದು ಕೋರ್ಟ್ ತೀರ್ಮಾನ ಆಗ್ಬೇಕಲ್ಲ ಅಜಿತ್ ಅವರೇ. ಸೊ ಈಗಾಗಲೇ ಬಂದಿರುವಂತಹ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಯಾವ ರಿಪೋರ್ಟ್ ಕೂಡ ತಮಗೆ ಒಪ್ಪುವುದಕ್ಕೆ ಅಥವಾ ನಂಬುವುದಕ್ಕೆ ಅರ್ಹ ಅಲ್ಲ. ಚರ್ಚೆಗೆ ಅರ್ಹ ಇದೆ, ಚರ್ಚೆಗೆ ಅರ್ಹ ಇದೆ. ಆದ್ರೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದೇನಾದ್ರು ಇದೆಯಾ? ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದ ನಮ್ಮ ಚರ್ಚೆಗಳು. ಸುಪ್ರೀಂ ಕೋರ್ಟ್ ತೀರ್ಮಾನ ಆಗುವವರೆಗೂ ನಾವು ಕಾಯ್ಬೇಕು, ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು. ಆಮೇಲೆ ಈಗ ಸುಗ್ರೀವಾಜ್ಞೆ ತರಕ್ಕೆ ಕೇಂದ್ರ ಸರ್ಕಾರ ಹೊರಟ್ರೆ, ಬಿಜೆಪಿ ಸರ್ಕಾರ ಹೊರಟ್ರೆ, ಅವರು ಚುನಾವಣಾ ಗಿಮಿಕಲ್ದಲ್ಲಿ ಬೇರೆ ಏನೂ ಇಲ್ಲ ಅಂತ ಜನ ತೀರ್ಮಾನ ಆಗಿ ಆಗಿದೆ. ಇದು ರಾಮ ಮಂದಿರ ವಿಷಯ ಏನಿದೆ ಅಂದ್ರೆ, ಮುಸಲ್ಮಾನರು ಕೂಡ ಹಿಂದೂಗಳು ಕೂಡ ಭಾವೈಕ್ಯತೆಯಿಂದ ಇರಬೇಕು, ನಾವು ಸೌಹಾರ್ದತೆಯಿಂದ ಇರಬೇಕು, ನಾವು ಒಟ್ಟಾಗಿ ಇರಬೇಕಾದ್ರೆ ಇದನ್ನ ಅಮಿಕೆಬಲಿ ಸಾಲ್ವ್ ಮಾಡ್ಕೊಳ್ಳಿ ಸಾಧ್ಯನಾ ಅಂತ ಅವರು ಕೂಡ ಚರ್ಚೆಗಳು ಮಾಡ್ತಾ ಇದ್ದಾರೆ. ಅದು ಇವತ್ತಿನ ನೀವು ಹೇಳಿದ್ರಲ್ಲ, ನೀವು ಅನ್ಸಾರಿ ಅವರು ಅವರೇ ಪಿಟಿಷನರ್, ಅವ್ರ ಅನ್ಸಾರಿ ಅವರು ಕೂಡ ಹೇಳ್ತಾ ಇರ್ಬೇಕಾದ್ರೆ ದೇಶದ ಒಳಿತಿಗಾಗಬೇಕಾದ್ರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧ.